ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಮಕ್ಕಳ ಬೀಳ್ಕೊಡುಗೆಯ ಶಿಕ್ಷಕರ ಕನ್ನಡ ಭಾಷಣ ನೋಡ್ತಾ ಇದ್ದೀವಿ ಈ ಒಂದು ಕನ್ನಡ ಭಾಷಣ ಅಂತಕ್ಕಂಥ ಇಷ್ಟು ಐತಿ ಹೋದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಿ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ ಗೌರವಾನ್ವಿತ ಪ್ರಾಂಶುಪಾಲರಿಗೆ ನನ್ನ ಸಹೋದ್ಯೋಗಿಗಳಿಗೆ ಮತ್ತು ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ ಇಂದು ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿದೆ ಈ ದಿನ ಇಷ್ಟು ಬೇಗನೆ ಬರುತ್ತದೆ ಎಂದುಕೊಂಡಿರಲಿಲ್ಲ ಈ ಸಂದರ್ಭದಲ್ಲಿ ನಾನು ನನ್ನ ಅನಿಸಿಕೆ ಅಭಿಪ್ರಾಯ ಹಂಚಿಕೊಳ್ಳಲು ಬಯಸುತ್ತೇನೆ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ನಿಮ್ಮನ್ನು ರೂಪಿಸಲು ಹಲವು ವರ್ಷಗಳೇ ಬೇಕಾಯಿತು ನಾವು ಮತ್ತು ನೀವು ಇಷ್ಟು ವರ್ಷಗಳ ಕಾಲ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡಿದ್ದೇವೆ ಎಂದರೆ ನೀವು ಮತ್ತು ನಾವು ಈ ಒಂದು ಶಾಲೆಯಲ್ಲಿ ಇಷ್ಟು ವರ್ಷಗಳ ಒಟ್ಟಿಗೆ ಇದ್ದು ಒಳ್ಳೆಯ ಮಧುರ ಬಾಂಧವ್ಯ ಹೊಂದಿದ್ದೇವೆ ಹೇಗೆ ಒಬ್ಬ ಶಿಲ್ಪಿ ಸುಂದರ ಮೂರ್ತಿ ಕೆತ್ತನೆ ಮಾಡುತ್ತಾನೆಯೋ ಹಾಗೆ ನಾವು ಕೂಡ ನೀವು ಒಳ್ಳೆಯ ವಿದ್ಯಾರ್ಥಿಯಾಗಲು ಸಾಕಷ್ಟು ಶ್ರಮ ಪಟ್ಟಿದ್ದೇವೆ ಹಾಗೂ ಉತ್ತಮ ಮಾರ್ಗದರ್ಶನ ನೀಡಲು ಪ್ರಯತ್ನಪಟ್ಟಿದ್ದೇವೆ ನಾವು ಮತ್ತು ನೀವು ಏಳು ವರ್ಷಗಳ ಕಾಲ ದೀರ್ಘ ಪ್ರಯಾಣ ಮಾಡಿದ್ದರೂ ಬಹುಬೇಗನೆ ಕಳೆಯಿತು ಎನಿಸುತ್ತದೆ ನೀವು ಶಾಲೆಗೆ ಬರುವಾಗ ಪುಟ್ಟ ಮಕ್ಕಳು ಈಗ ದೊಡ್ಡವರಾಗಿ ಬೆಳೆದೀರಿ ಈ ಶಾಲೆಯಲ್ಲಿ ಓದಿದ ವಿದ್ಯಾರ್ಥಿಗಳಾದ ನೀವು ನಿಮ್ಮ ಭವಿಷ್ಯದಲ್ಲಿ ಈ ಶಾಲೆಯ ಕೀರ್ತಿ ನಿಮ್ಮ ಪೋಷಕರ ಕೀರ್ತಿ ಹಾಗೂ ನಮ್ಮ ಕೀರ್ತಿಯನ್ನು ಆಕಾಶದ ಎತ್ತರಕ್ಕೆ ಹಾರಿಸಬೇಕು ಎಂದು ಬಯಸುತ್ತೇನೆ ಯಾವತ್ತಿಗೂ ನಿಮ್ಮ ಜೀವನದಲ್ಲಿ ಹತಾಶೆ ಪಡಬೇಡಿ ಸೋಲನ್ನು ಒಪ್ಪಿಕೊಳ್ಳಬೇಡಿ ಯಾವಾಗಲೂ ನಿಮ್ಮಲ್ಲಿ ಬಲವಾದ ಆತ್ಮವಿಶ್ವಾಸ ಹಾಗೂ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಮರಳಿ ಯತ್ನವ ಮಾಡು ಎನ್ನುವಂತೆ ನಿಮ್ಮ ಪ್ರಯತ್ನ ಎಂದಿಗೂ ಬಿಡಬೇಡಿ ಆ ಪ್ರಯತ್ನವೇ ಮುಂದೊಂದು ದಿನ ನಿಮ್ಮ ಭವಿಷ್ಯವನ್ನು ಉತ್ತಮಗೊಳಿಸುತ್ತದೆ ಎನ್ನುವ ನಂಬಿಕೆ ನನ್ನಲ್ಲಿದೆ ಸದಾ ಎಲ್ಲರೂ ಸಂತೋಷವಾಗಿರಿ ಎಂದು ಆಶೀರ್ವದಿಸುತ್ತೇನೆ ಈ ಸಂದರ್ಭ ಎಲ್ಲರಿಗೂ ತುಂಬ ಭಾವನಾತ್ಮಕ ಕ್ಷಣವಾಗಿದೆ ನಿಮ್ಮೆಲ್ಲರನ್ನೂ ಬೀಳ್ಕೊಡುಗೆ ಮಾಡುವ ಕ್ಷಣ ಇದು ಬಹಳ ದುಃಖವಾಗುತ್ತದೆ ಆದರೆ ಇಲ್ಲಿನ ಉತ್ತಮ ಮಾರ್ಗದರ್ಶನ ನಿಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗಲಿ ನೀವು ಈ ಸ್ವತಂತ್ರ ಜಗತ್ತಿನಲ್ಲಿ ಪಕ್ಷಿಯಂತೆ ಹಾರಬೇಕು ನಿಮ್ಮ ಕನಸುಗಳನ್ನು ನನಸಾಗಿಸಲು ಶ್ರಮ ಪಡಬೇಕು ಆ ನಿಮ್ಮ ಶ್ರಮ ಜಗತ್ತು ಮೆಚ್ಚುವಂತೆ ಮಾಡುತ್ತದೆ ನಿಮ್ಮ ಹೆತ್ತವರನ್ನು ಎಂದಿಗೂ ನಿರಾಶೆಗೊಳಿಸಬೇಡಿ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಲಿ ಎಂದು ತಿಳಿಸುತ್ತಾ ನಿಮ್ಮ ಭವಿಷ್ಯಕ್ಕೆ ಶುಭ ಹಾರೈಸುತ್ತಾ ನನ್ನ ಈ ಭಾಷಣವನ್ನು ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು ಹಾಗಾದರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾಯ್ತಾ ಇಷ್ಟವಾದರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವೀಡಿಯೋದಿಂದ ಭೇಟಿ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್